ಮತ್ತೆ ಎಲ್ಲರಿಗೂ ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ ನಮ್ಮ ಬಂಧುಗಳೇ? ಈಗಿನ ವಿಷಯ ಏನಂದರೆ, ಇವತ್ತಿನ ವಿಡಿಯೋ ಏನಂದರೆ, ಬನ್ನಿ ನಿಮಗೆ ಒಂದು ಇವತ್ತು ಒಂದು ವಿಚಿತ್ರ ಒಂದು ಜಾಗ, ಆ ಜಾಗದ ಒಂದು ಕತೆ ಇದೆ. ಕಾಡಿನಲ್ಲಿ ಇರುವ ಒಂದು ಜಾಗ, ಅದರಲ್ಲಿ ಇರುವ ಒಂದು ಕತೆ. ಹಾಗೆ ನಾವು ಬಂದಿದ್ದ ಗೆಳೆಯರೇ, ನಮ್ಮ ಆನೆನ ಇಟ್ಕೊಂಡು ಹೋಗೋಕ್ಕೆ ಅವನೇ ಅಲ್ಲಿಗೆ ಬಂದಿದ್ದ ಆ ಜಾಗಕ್ಕೆ. ನೋಡಿ, ಅಲ್ಲಿ ಮನ್ಕೊಂಡವನೇ ಕ್ಲೀನ್ ಮಾಡ್ತಾವ್ರೆ ನಮ್ಮ ಕಾವಡಿ. ಬನ್ನಿ, ನಿಮಗೆ ಆ ಜಾಗದ ಬಗ್ಗೆ ತೋರಿಸೋಣ ನೋಡಿ, ಎಷ್ಟು ಚೆನ್ನಾಗಿದೆ. ಬನ್ನಿ ಗೆಳೆಯರೇ, ಕೊನೆಗೆ ಅದೇನನ್ನೋದು ಹೇಳ್ಕೊಟ್ಟೆ. ಇಲ್ಲಿ ಆಗಿನ ಕಾಲದಲ್ಲಿ, ಅಂದರೆ ಆಗಿನ ಕಾಲ ನಮಗೆ ಗೊತ್ತಿಲ್ಲ ಗೆಳೆಯರೇ, ಆಗಿನ ಕಾಲದಲ್ಲಿ ಇಲ್ಲಿ ಯಾರೋ ಒಬ್ಬರು ವಾಸವಾಗಿದ್ರಂತೆ. ಈ ಕಾಡಲ್ಲಿ ಜೀವನ ಮಾಡ್ತಾಯಿದ್ರು. ಕಾಡಲ್ಲಿ ಅಂದರೆ ಈ ಬಂಡೆಯಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಬಂಡೆ ದೊಡ್ಡ ಬಂಡೆ ಗೆಳೆಯರೇ, ದೊಡ್ಡ ಬಂಡೆ ಅಂದರೆ ದೊಡ್ಡ ಬಂಡೆ. ಇದು ನಿಮ್ಮ ಕಣ್ಣಿಗೆ ನೋಡೋದಕ್ಕೆ ಸಣ್ಣ ಬಂಡೆ ಥರ ಕಂಡ್ರು, ಇದು ದೊಡ್ಡ ಬಂಡೆ ಕಲ್ಲು ಎಲ್ಲ ನೋಡಿ. ಇದರ ಹಿಂದೆ ಒಂದು ರಹಸ್ಯ ಇದೆ. ರಹಸ್ಯ ಅಂದರೆ ಒಂದು ನೀವು ನಂಬಲಾಗದ ಒಂದು ದೊಡ್ಡ ಕತೆ. ಅದು ನಿಜನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ, ಅದು ನಿಮ್ಮ ಮುಂದೆ ಇವಾಗ ಹೇಳಬೇಕಂತ ಇದ್ದೀನಿ. ಬನ್ನಿ, ಇಲ್ಲಿ ಯಾರೋ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದು, ಈ ಕಲ್ಲಿನ ಒಳಗೆ ಒಂದು ಗುಹೆ ಇದೆ ಅಂತೆ. ಕಾಣ್ತಾ ಇದೆಯಲ್ಲ ಎಷ್ಟು ದೊಡ್ಡ ಬಂಡೆ ಕಲ್ಲಂದರೆ, ಸ್ನೇಹಿತರೆ ಗೆಳೆಯರೇ, ದೊಡ್ಡ ಬಂಡೆ ಕಲ್ಲು. ನನ್ನ ಕೈ ನೋಡಿ ಎಷ್ಟು ಹೈಟ್ ಇದೆ ಅಂತೆ. ಇಷ್ಟೇ ಇನ್ನಿದೆ, ಮರ ಗಿಡ ಮೇಲೆ ಹೈಟ್ ಬೆಳೆದು ಬಿಟ್ಟಿದೆ ಗೆಳೆಯರೇ. ಮಳೆ ಎಲ್ಲ ಬಂದರೆ ಇಲ್ಲಿ ನಾವು ಬಂದು ನಿಂತ್ಕೋಬಿಡ್ತೀವಿ ಈ ಕಡೆ ಬಂದುಬಿಟ್ರೆ. ಬನ್ನಿ ಗೆಳೆಯರೆ, ಇದರ ಒಳಗೆ ಒಂದು ಗುಹೆ ಇದೆ. ಅಂತ ಗುಹೆ ಅಂದರೆ ಒಂದು ದಾರಿ ಇದೆ ಅಂತೆ ಗೆಳೆಯರೇ, ಇದೇ ಆ ದಾರಿ. ಅದು ಇನ್ನು ಎಷ್ಟು ಒಳಗೆ ಇನ್ನೆಷ್ಟು ದೂರ ಹೋಗ್ತೇವೆ ಅಂತ ನಾವು ಯಾರು ಹೋಗಿಲ್ಲ. ಭಯಾನಕವಾದ ಕತೆ ಈ ಗುಹೆಯಲ್ಲಿ ಆ ದಾರಿಯಲ್ಲಿ ಇರೋದು. ಎಲ್ಲರೂ ಬರೋಕ್ಕೆ ಹೆದರ್ತಾರೆ. ನಾನು ನಿಮ್ಗಾಗಿ ಬಂದಿದ್ದೀನಿ. ಮತ್ತು ಇಲ್ಲಿ ಕಾಡಲ್ಲಿ ದನ ಕರು ಅವ್ರು ಇವರೆಲ್ಲ ಬರ್ತಾರೆ. ಅವ್ರು ನೋಡಿ ಬಟ್ಟೆ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಇವು ಎಷ್ಟೋ ಯಾವಾಗ ಇಟ್ಟಿದ್ದಂತ ಗೊತ್ತಿಲ್ಲ. ಇವಾಗ ಯಾರೋ ಇಟ್ಕೊಂಡು ಇಲ್ಲಿ ಯಾರೋ ಇರ್ತಾರೆ ಮಳೆ ಟೈಮಲ್ಲಿ. ಕಾಣ್ತಾ ಇದೆಯಲ್ಲ ಅದು ದೊಡ್ಡ ಗುಹೆ ಗೆಳೆಯರೇ. ನೋಡಿ ದೊಡ್ಡ ಬಂಡೆ, ಇದು ದೊಡ್ಡ ಬಂಡೆ ಅಂದರೆ ದೊಡ್ಡ ಬಂಡೆ. ಇದರಿಂದ ದೊಡ್ಡ ರಹಸ್ಯ ಇದೆ. ರಹಸ್ಯ ಅಂದರೆ ಗೊತ್ತಿಲ್ಲ ಗೆಳೆಯರೇ, ಆದರೂ ಹೇಳ್ತಾರೆ ಭಯಾನಕವಾದ ಒಂದು ಕತೆ ಇದೆ. ನೀವು ಕೇಳಿಬಿಟ್ರೆ ಶಾಕಾಗೋಯ್ತೀರ. ಅಲ್ಲಿ ಮೇಲೆ ಆದರೂ ತುದಿಗೆ ಹತ್ತನಂತ ನನಗೊಂದು ಆಸೆ, ಆದರೆ ಇವಾಗ ಹತ್ತಕ್ಕೆ ಟೈಮ್ ಇಲ್ಲ. ನೋಡೋಣ, ನಿಮಗಾಗಿ ಮೇಲೆ ಹತ್ತಕ್ಕೆ ಟ್ರೈ ಮಾಡೋಣ. ಕಾಣ್ತಾ ಇದೆಯಲ್ಲ ಗೆಳೆಯರೇ, ಬನ್ನಿ ಹತ್ತನ. ನಿಮಗೆ ಆ ಮೇಲೆ ಹೋಗ್ಬಿಟ್ಟು ನೋಡೋಣ. ಗುಹೆ ಒಳಗಡೆ ಹೋಗಲ್ಲ, ಯಾರು ಹೋಗೋದು ಬೇಡ ಅಂತ ಹೇಳ್ತಾರೆ. ನಾನು ಹತ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ, ನಿಮಗಾಗಿ ಆಯಿತಾ. ನೀವು ನೋಡಲಿ ಅಂತ ಇಲ್ಲಿ ನೋಡಿ, ಮರ ಗಿಡ ಎಲ್ಲ. ಅಪ್ಪ ತುಂಬ ಕಷ್ಟ ಇದೆ ಈ ಕಡೆ ಹತ್ಕೊಂಡು ಹೋಗಿದ್ರಲ್ಲಿ. ಬನ್ನಿ, ಇಲ್ಲಿ ಒಂದು ಜಾಗ ಇದೆ ನೋಡಿ, ನೋಡೋಕ್ಕೆ ಹೇಗಿದೆ ಅಂದರೆ ಆವು ಇವು ಇದ್ರೆ ತುಂಬ ಭಯ. ಅದೇ ಒಂದು ಮ್ಯಾಟ್ರು, ಕಾಣ್ತಾ ಇದೆಯಲ್ಲ ನೋಡಿ, ಇದೇ ಒಂದು ಭಾಗ. ಇನ್ನೂ ಹತ್ಬೇಕು ನೋಡಿ, ಇದೇ ಸಪೋರ್ಟಿಗೆ ಇದೇ ಮರ. ಇದು ಬಸರಿ ಮರ ಅಂತ ಗೊತ್ತಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ನಾವು ಇದನ್ನು ಬಸರಿ ಮರ ಅಂತ ಕರಿತೀವಿ. ಬನ್ನಿ ಗೆಳೆಯರೇ, ಹತ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಹತ್ಕೊಂಡು ಬರ್ತಾ ಇದ್ದೀನಿ ಗೆಳೆಯರೇ. ಬಿದ್ದರೆ ಖಾಲಿ, ಎಷ್ಟು ಹೈಟ್ ಕಟ್ಟಿ ಹತ್ತಿದ್ ನೋಡಿ.
ನೋಡಿ ತೋರಿಸ್ಬಿಟ್ಟೆ ಹಂಗೆ ರೀ ನೋಡಿ ಗೆಳೆಯರೆ, ನಿಮಗಾಗಿ ಬೆಟ್ಟೆ ಮೇಲೆ ಹತ್ಕೋ, ಈ ಕಲ್ಲ ಮೇಲೆ ಹತ್ತಿದ್ದೀನಿ, ಬಂಡೆ ಮೇಲೆ ಬಿದ್ದರೆ ಮುಗೀತು ನನ್ನ ಕತೆ ಮೇಲೆ. ಬನ್ನಿ ತೋರಿಸ್ಬಿಟ್ಟೆ, ಇನ್ನು ತುಂಬ ಭಯಾನಕ ಜಾಗ ಇದು. ಭಯಾನಕ ಅಂತ ಏನಲ್ಲ, ಅಂದ್ಕೊಳ್ಳೋದಷ್ಟೇ ಕಾಣ್ತದೆ. ಅರ್ಧ ಹತ್ತಿದ್ದೀವಿ, ಇನ್ನು ಮೇಲೆ ಹತ್ತಣ ಬನ್ನಿ. ನೀವೆಲ್ಲಾದರೂ ಈ ಥರ ಹತ್ತಕ್ಕೆ ಹೋಗ್ಬಿಡಿ, ಬಿದ್ದಿಗಿದ್ದು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಬಂಡೆಗಿಂಡೆ ಮೇಲಿಂದ ಕ್ಯಾಮ್ರಾ ಶೇಕ್ ಆದರೆ ಬೇಜಾರು ಮುಕ್ಕೋಬಿಡಿ. ನಾನು ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಹತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ, ಆಲ್ಮೋಸ್ಟ್ ಹತ್ತಿದ್ದೀನಿ. ಇಷ್ಟೊಂದು ಬಂಡೆ ಹತ್ತಕ್ಕೆ ಇಷ್ಟೊಂದು ಕಷ್ಟ ಪಡ್ತಾಯಿದ್ದೀನಿ ಅಂತ ಹೇಳ್ಬೇಡ. ನಿಮಗಾಗಿ ಸ್ನೇಹಿತರೆ, ಒಂದು ಕೈಲಿ ಫೋನ್ ಇದೆ ಅಲ್ವಾ, ಒಂದು ಕೈಲಿ ಫೋನ್ ಇದೆ, ಇಲ್ಲಿ ಹಿಡ್ಕೊಂಡು ಹತ್ತಬೇಕು ಇವಾಗ. ಹಂಗೆ ರೀ, ಈ ಮರ ಗಿಡ ಮಾತ್ರ ನಮಗಾಗದಂಥ ಗಿಡ ಇಲ್ಲಮ್ಮ, ಬಿದ್ದೋಗ್ಬಿಟ್ರೆ ಖಾಲಿ. ಹೂ 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 ಅಪ್ಪ, ಇಲ್ಲಿ ಹತ್ತು ನೋಡೋಕ್ಕೆ ಎಷ್ಟು ಚೆಂದ ಇದೆ ಅಪ್ಪ. ಅದ ಇದೇನಪ್ಪ ಗುರುವೇ, ಅಪ್ಪ ಅಪ್ಪ ಎದುರುಬಿಟ್ಟೆ ನಾನೇ, ಏನೋ ಎಂಥದ್ದು ಅಂತೇಳ್ಬಿಟ್ಟು. ಓಯ್ ಇರ್ ನೀರ್ನ ಗೆಳೆಯರೆ ನೋಡಿ, ಬಂಡೆ ಎಷ್ಟು ಹೈಟಿಗೆ ಹತ್ತಿದ್ದೀನಿ ಅಂತ ನೋಡಿ, ಕಾಣ್ತಾ ಇದೆಯಲ್ಲ ತುಂಬ ಹೈಟಿಗೆ. ನಾವು ಅಲ್ಲಿ ಕೆಳಗೆ ನೋಡಿದ್ದು ಆಯಿತಾ, ಇಷ್ಟು ಎತ್ತರ ಹತ್ಬಿಟ್ಟು ಬಂದಿದ್ದೀವಿ. ಇಟ್ಕೊಳ್ಳಿ ಕಾಣ್ತಾ ಇಲ್ಲ, ಕಿರ್ಚಿದ್ರೆ ತುಂಬ ಜೋರಾಗಿ ಕೇಳ್ತಾ ಇದೆ ಈ ಕಡೆ, ಚಂದ ಉಂಟು ಕಾಣ್ತಾ ಇದೆಯಲ್ಲ. ನೋಡಿ ಅವರು ಎಲ್ಲಿ, ನಮ್ಮ ಸ್ನೇಹಿತರು ಕಾಣ್ತಾ ಇದ್ದಾರೆ, ನಮ್ಮ ಮನೆ ಎಲ್ಲಿದೆ ನೋಡಿ, ನಮ್ಮ ಮನೆ ಎಲ್ಲಿದ್ದಾರೆ, ನಮ್ಮ ಸ್ನೇಹಿತರು ಆ ಕಡೆ ಇದ್ದಾರೆ. ಎಷ್ಟು ದೂರ, ತುಂಬ ಇಟ್ಟಿದೆ, ಎಷ್ಟು ಇಟ್ಟಿದೆ ಅಂತ ಗೊತ್ತಿಲ್ಲ, ಆದರೂ ತುಂಬ ನೋಡಿ ಮರ ಗಿಡ ಎಲ್ಲ ಇದು ಕಲ್ಲ ಮೇಲೆ ಬಂದುಬಿಟ್ಟೈತೆ. ನನಗೆ ಭಯ, ಅಯ್ಯಪ್ಪ ಏನೋ ಆವು ಬಂದುಬಿಡ್ತು ಅಂತ ಅಂದ್ಕೊಂಡೆ ನಾನು. ಆಮೇಲೆ ಇದಾಗೋದ್ರೆ ಕಷ್ಟ ಅಲ್ವಾ ಇದೆ. ಇದ್ರ ಬಗ್ಗೆ ಒಂದು ಮುಖ್ಯವಾಗಿ ಒಂದು ಒಳ್ಳೆ ವಿಷಯ ಇದೆ, ಅದು ಏನನ್ನೋದು ಹೇಳ್ತೀನಿ ಓಕೆನಾ. ನೀವು ಕೇಳ್ತಿರೋದ ಗೊತ್ತು, ತುಂಬ ಗುಹೆ ಒಳಗೆ ಏನಾಗಿತ್ತು, ಕಾಲದಲ್ಲಿ ಏನಿತ್ತು ಅನ್ನೋದು ಬಗ್ಗೆನೇ ನಾನು ನಿಮಗೆ ಹೇಳಬೇಕಂತ ಇದ್ದೀನಿ ಆಯಿತಾ. ಇವಾಗಲ್ಲ, ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನನಗೆ ಖುಷಿ ಆಗ್ತದೆ. ನಿಮ್ಗೆ ಕೇಳ್ತಾ ಇದ್ದರೆ, ನೀವು ಮಾಡೋ ಕಮೆಂಟ್ ನೋಡ್ತಾ ಇದ್ದರೆ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನರು ನೋಡ್ತೀರಾ ಪ್ಲೀಸ್ ಗೆಳೆಯರೆ. ನೋಡಿ ನಿಮಗಾಗಿ ನಾನು ಎಷ್ಟು ದೊಡ್ಡ ಬಂಡೆ ಗಿಂಡೆಲ್ಲ ಹತ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಬಂಡೆ ಈ ಬಣ್ಣ ನಾನು ಈ ಎಲ್ಲಪ್ಪ ಇದು ಬಂಡೆ ಕೂತ್ಕೊಳ್ಳೋಣ ಒಂದು 5 ನಿಮಿಷ. ಈ ಬಂಡೆ ಇದೆ ಅಲ್ವಾ, ಈ ಬಂಡೆ ಬಗ್ಗೆ ದೊಡ್ಡ ಕತೆ ಇದೆ, ಆ ಕತೆನ ನಿಮ್ಗೆ ಹೇಳ್ತೀನಿ ಓಕೆನಾ. ಎಷ್ಟು ಚಂದ ಅಂದರೆ ಗೆಳೆಯರೇ ನೋಡಿ, ಈ ಥರ ಎಲ್ಲ ಹತ್ಕೊಂಬಂದು ತೋರಿಸ್ಕೊಟ್ಟೆ ನೋಡಿ, ಅಷ್ಟು ಕೆಳಗಿಂದ ಹತ್ಕೊಂಬಂದಿದ್ದು ನಾನು ಅಲ್ವಾ. ಇರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಈ ಬಂಡೆ ಬಗ್ಗೆ ಆವಾಗ ಹೇಳ್ತೀನಿ ಓಕೆನಾ. ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ, ನಾನು ತಪ್ಪಾಗಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ ಓಕೆನಾ. ನನಗೆ ಅಷ್ಟು ಸಿಗೋಣ ಗೆಳೆಯರೆ, ಮತ್ತು ನಾಳೆ ಅಲ್ಲ, ಇದ್ರ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಈ ಬಂಡೆ ಬಗ್ಗೆ ಮತ್ತೆ ನಿಮಗೆ ವಿಷಯ ಬೇಕಾ, ನಿಮಗೆ ತಿಳ್ಕೊಳ್ಳೋಕ್ಕೆ ಆಸೆ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಆಯಿತಾ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಈ ಬಂಡೆ ಬಗ್ಗೆ ತುಂಬ ವಿಷಯ ಹೇಳೋಣ. ನೋಡಿ ಇಡೀ ಕಾಡೆ ಕಾಣ್ತಾ ಇದೆ, ಇದ್ರ ಮೇಲೆ ನಿಂತ್ಕೊಂಬಿಟ್ರೆ ಇಡೀ ಕಾಡೆ ಅಂದರೆ ಇಡೀ ಕಾಡೆ ಕಾಣ್ತದೆ. ನೀವು ನೋಡ್ತಾ ಇರ್ಬೋದು ನೋಡಿ, ನಮ್ಮವರು ಅಲ್ಲಿದ್ದಾರೆ. ತುಂಬ ದೊಡ್ಡ ಬಂಡೆ ಗೆಳೆಯರೆ ಇದು. ಈ ಬಂಡೆ ಒಳಗೆ ಒಂದು ಗುಹೆ ಇದೆ ಅಲ್ವಾ, ಆ ಗುಹೆಯಲ್ಲಿ ಒಂದು ರಹಸ್ಯ ಐತಿ ಆ ಕಾಲದಲ್ಲಿ, ಅದೇನು ಅನ್ನೋದು ನಿಮ್ಗೆ ಹೇಳ್ತೀನಿ. ಬೇಕಂದರೆ ಆ ಈ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡ್ತೀರಾ ಓಕೆನಾ. ಅಷ್ಟೇ, ಮುಂದೆ ನೀವು ಕಮೆಂಟ್ ಮಾಡೋ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕೋ ಬೇಡುವ ಅಂತ ಆಮೇಲೆ ಮಾತಾಡೋಣ ಓಕೆನಾ. ಆಮೇಲೆ ನಿಮ್ಮ ಆ ಬಂಡೆ ಬಗ್ಗೆ ಮಾತಾಡೋಣ. ಮತ್ತು ಎಲ್ಲರೂ ಚೆನ್ನಾಗಿರಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ, ಈ ಬಡವನ ಮೇಲೆ ಇರಲಿ, ಯಾವತ್ತೂ ನಾವು ಮರೆಯಲ್ಲ. ಈ ಥರ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡಿ, ನಾನು ಈ ಥರನೇ ಮಾತಾಡೋದು ಓಕೆ. ನಾನು ಒಂಥರ ಫುಲ್ ಓಪನಾಗಿ ಮಾತಾಡ್ಬಿಡ್ತೀನಿ, ಏನಂದರೆ ನೀವು ನಮ್ಮವರು, ನಿಮ್ಮ ಜೊತೆ ಮಾತಾಡೋದು ತಪ್ಪೇ ಇಲ್ಲ ಅಲ್ವಾ. ಮತ್ತೆ ಸಿಗೋಣ ಎಲ್ಲರಿಗೆ, ಬೈ.